ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತೆಂಟು ಸಂಖ್ಯೆ ನೂರ ಹನ್ನೊಂದು ಆತನ ಕೃಪಾವರಗಳು ನಿಂತು ಹೋಗವು ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ ನಿನ್ನ ಸತ್ಯ ಸಂದತಿಯೂ ದೊಡ್ಡದು ಪ್ರಲಾಪ ಮೂರನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರನೇ ವಚನಗಳು ನಾವು ದೇವರನ್ನು ಅರಿತುಕೊಂಡು ಆತನ ವಾಕ್ಯದಲ್ಲಿ ಭರವಸೆ ಎಂದಿದ್ದು ಅದರಲ್ಲಿ ನಂಬಿಕ ಕಲಿತುಕೊಂಡಿದ್ದೇವೆ ಆತನ ದಯಾಭರಿತ ವಾಗ್ದಾನಗಳನ್ನು ಅನೇಕ ಒತ್ತಡ ಮತ್ತು ಸಂಕಷ್ಟದ ಸಂದರ್ಭಗಳಲ್ಲಿ ಸಾಬೀತುಪಡಿಸಿದ್ದೇವೆ ಮತ್ತು ಆತನು ನಮ್ಮನ್ನು ಅಪಜಯ ಪಡಿಸುವುದಿಲ್ಲ ಎಂಬುದನ್ನು ಗೊತ್ತು ಮಾಡಿಕೊಂಡಿದ್ದೇವೆ ನಮ್ಮ ಆತ್ಮಗಳಿಗೆ ಲಂಗರವಾಗಿರುವ ಈ ನಿರೀಕ್ಷೆಯನ್ನು ನಮ್ಮಿಂದ ಹೋಗಗೊಟ್ಟರೆ ನಾವು ತೀರವಿಲ್ಲದೆ ಸಾಗರದಲ್ಲಿ ಗೊತ್ತು ಗುರಿಯಿಲ್ಲದೆ ಇರುತ್ತೇವೆ ಹಾಗೆಯೇ ಅವುಗಳ ಪ್ರಚಂಡ ಅಲೆಗಳು ನಮ್ಮನ್ನು ನಿತ್ಯ ಮರಣಕ್ಕೆ ಜಾಡಿಸಿಬಿಡುತ್ತವೆ ಮಹಾ ಉಪದ್ರವ ಕಾಲವು ಇದೀಗಾಗಲೇ ಇಡೀ ಜಗತ್ತಿನ ಮೇಲೆ ಎರಗಲಿದೆ ಮತ್ತು ಯಾವ ದೇವಜನರ ನಂಬಿಕೆ ಮತ್ತು ನಿರೀಕ್ಷೆಯು ದೃಢವಾಗಿ ಯುಗಗಳ ಬಂಡೆಯ ಮೇಲೆ ಲಂಗರು ಹಾಕಿಲ್ಲವೋ ಯಾರು ಅವರ ವಾಗ್ದಾನಗಳನ್ನು ನಂಬುವಲ್ಲಿ ಭಯಪಡುತ್ತಾರೋ ಅವರು ಈ ಅಲೆಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಾರೆ ಇದು ನಮ್ಮ ಅನುಭವವಾಗಬೇಕೇ ದೇವರ ಕೆಲವು ಮಕ್ಕಳಿಗೆ ತಮ್ಮ ಅನುಭವದ ಭಾಗವು ಈ ಮಹಾ ಉಪದ್ರವ ಕಾಲದಲ್ಲಿರುವುದು ಆದರೂ ಯಾರೊಬ್ಬರು ನಂಬಿಗಸ್ಥರು ವಿಧೆಯರು ಆಗಿರುವವರು ಹೀಗೆ ಕಷ್ಟಪಡುವುದಿಲ್ಲ ಇವರು ಪರಿಪೂರ್ಣ ಭದ್ರತೆಯಲ್ಲಿ ಜೀವಿತದ ಕಡೆಗೆ ಗಳಿಗೆಯವರೆಗೂ ಕಾಪಾಡಲ್ಪಡುವರು ಮತ್ತು ನಾವು ನಂಬುವಂತೆ ತೆರೆಯ ಒಳಗೆ ಭಯಂಕರ ಬಿರುಗಾಳಿ ಆದರ ಕೋಪೋದ್ರಯದಿಂದ ಕಳಚಿ ಹೊರಳಿ ಬೀಳುವ ಮೊದಲು ತೆರೆಯ ಒಳಗೆ